ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ ಶಿರಾ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಜನಾಂದೋಲನ ಕಾರ್ಯಕ್ರಮ ನಡೆಸಲಾಯಿತು. ದಿನಾಂಕ 25/9/2019 ಪ್ಲಾಸ್ಟಿಕ್ ಮುಕ್ತ ಜಾಥಾ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿ ನಹೀದಾ ಜಂಜಂ ಚಾಲನೆ ನೀಡಿದರು. ಜಾಥಾವು ಶಿರಾ ನಗರಸಭೆಯಿಂದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ನಹೀದಾ ಜಂಜಂ, ನಗರಸಭೆ ಪ್ರಭಾರ ಆಯುಕ್ತರಾದ ಸೇತುರಾಮ್ ಸಿಂಗ್, ತಾಲೂಕು ಪಂಚಾಯಿತಿ ಇಒ ಮೋಹನ್ ಕುಮಾರ್, ನಗರಸಭೆ ಪರಿಸರ ಅಭ್ಯಂತರರಾದ ಆರ್ ಪಲ್ಲವಿ, ಇಂಜಿನಿಯರ್ ಪ್ರಕಾಶ್ ಸಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವಾಸವಿ ಶಾಲೆಯ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು ಇವರ ವತಿಯಿಂದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಆಚರಿಸಲಾಯಿತು. ದಿನಾಂಕ 25/9/2019 ಶಿರಾ ನಗರದ ವಾಸವಿ ಶಾಲಾ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು ಇವರ ವತಿಯಿಂದ ಜಂತುಹುಳು ನಿವಾರಣಾ ದಿನಾಚರಣೆಯನ್ನು ಆಚರಿಸಲಾಯಿತು ಮತ್ತು ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಜಂತುಹುಳು ಮಾತ್ರೆ ನೀಡಲಾಯಿತು. ಸರ್ ಮುಂಗಿಸಿ ಸರ್ ನೀವು ಸರ್ ಬಂದೆ ಕೊಡ್ಲಿ ಸರ್ ಕೊಡ್ಲಿ ಸರ್ ಜಸ್ಟ್ ಮಿನಿಟ್ ವೇಟ್ ಆರ್ ಆಫ್ ದಿಸ್ ಇಸ್ ನಾಟ್ ಗುಡ್ ಅಂದರೆ ವಾಟ್ ಯು ಶುಡ್ ಡು
see that the hands, the tip of fingers, around the finger, and the palm, whole it is washed clearly. Okay? So this you should adopt, you know, daily usage. This is very important. So please relax. So on behalf of the management, all my teaching faculty, I extend my heartfelt congratulations for Dr. Mukherjee. Adhyaya Namaskar. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಫ್ಜಲುರ್ ರೆಹಮಾನ್, ತಾಲೂಕು ಆರೋಗ್ಯಾಧಿಕಾರಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಈ ದಿನ ಸೆಪ್ಟೆಂಬರ್ 25 ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಏನಿದೆ ಅದನ್ನು ನಾವಿವತ್ತು ಒಂದು ಉದ್ಘಾಟನೆಯನ್ನು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಶಿರಾ ಟೌನ್ನ ಒಂದು ಪ್ರತಿಷ್ಠಿತ ಶಾಲೆಯಾದಂತಹ ವಾಸವಿ ವಿದ್ಯಾಮಂದಿರ ಏನಿದೆ, ವಾಸವಿ ಸ್ಕೂಲ್ ಏನಿದೆ, ಇಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ ಈಗ ತಾನೇ. ಹಾಗೂ ಇದನ್ನು ಈ ಕಾರ್ಯಕ್ರಮದಲ್ಲಿ ನಾವು 2 ವರ್ಷದಿಂದ 19 ವರ್ಷದವರೆಗೆ ಮಕ್ಕಳಿಗೆ, ಎಲ್ಲರದ್ದು ಮಕ್ಕಳಿಗೂ ಸಹ ಆಲ್ಬೆಂಡಜೋಲ್ 400 mg ಮಾತ್ರೆಯನ್ನು ಚೀಪಿಸುತ್ತಾ ಅಥವಾ ಅದನ್ನು ಅಗದು ತಿನ್ನುವ ಮೂಲಕ ಆ ಮಕ್ಕಳಿಗೆ ಜಂತುಹುಳು ಏನಿದೆ ಹೊಟ್ಟೆಯಲ್ಲಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಭಾರತ ಸರ್ಕಾರ ಇವತ್ತೇನು ಮಾಡ್ತಾ ಇದೆ. ಇಡೀ ಭಾರತದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ನಮ್ಮ ಶಿರಾ ತಾಲೂಕಲ್ಲಿ ಇವತ್ತು ಇದಕ್ಕೆ ಒಂದು ವಿದ್ಯುಕ್ತವಾದ ಚಾಲನೆಯನ್ನು ನಾವು ಈ ವಾಸವಿ ವಿದ್ಯಾಮಂದಿರದಲ್ಲಿ ನಾವು ನೀಡಿದ್ದೇವೆ. ಈಗ ಇವತ್ತು ನಾವು ಇಡೀ ಶಿರಾ ತಾಲೂಕಲ್ಲಿ ನಾವೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಾಗೂ ಎಲ್ಲ ಶಾಲೆಗಳಲ್ಲೂ ಸಹ, ಅದು LPS ಆಗಿರ್ಬೋದು, HPS ಆಗಿರ್ಬೋದು, ಹೈಸ್ಕೂಲ್ಸು, ಡಿಪ್ಲೊಮಾ, ITI ಕಾಲೇಜು, ಯಾವುದೇ ಕಾಲೇಜ್ ಇರ್ಬೋದು, 19 ವರ್ಷದವರೆಗೂ ಎಲ್ಲ ಮಕ್ಕಳಿಗೂ ಸಹ ಇವತ್ತು ಈ ಮಾತ್ರೆಯನ್ನು ಮುಂಗಿಸುವ ಮೂಲಕ ನಾವು ಇವತ್ತು ಇಡೀ ಮಕ್ಕಳಿನ ಒಂದು ಸಮುದಾಯದಲ್ಲಿ ಇರುವಂಥ ಜಂತುಗಳನ್ನ ನಿವಾರಣೆ ಮಾಡುವ ಮೂಲಕ ಈ ಒಂದು ದೊಡ್ಡ ಸಮುದಾಯ ಏನಿದೆ ಮಕ್ಕಳದು, ಅವರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವ ಒಂದು ಮಹತ್ತರವಾದ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇನಕ್ಕಪ್ಪ ಮಹತ್ತರ ಅಂದರೆ, ಈ ರೀತಿ ನಾವು ಜಂತುಗಳ ನಿವಾರಣೆ ಮಾಡಿದ್ದೇ ಆದಲ್ಲಿ ಮುಂದೆ ಹೋಗಿ ಹೆಣ್ಮಕ್ಳೇನಿರ್ತವೆ ಅವರು ಅಡಾಲೆಸೆಂಟ್ಸ್ ಆಗ್ಬೋದು, ನೆಕ್ಸ್ಟ್ ಅವರು ತಾಯಂದ್ರಾಗ್ಬೋದು, ಆಗ ಅವ್ರಿಗೆ ಪ್ರತಿ ತಿಂಗಳು ಬ್ಲಡ್ ಲಾಸಸ್ಸು ಜಾಸ್ತಿ ಇರುತ್ತೆ. ಅದರಲ್ಲಿ ಇದು ಜಂತುಳೂ ಇದ್ದರೆ ಇನ್ನೂ ಜಾಸ್ತಿ ಅನಿಮೆ ಆಗುತ್ತೆ, ಇನ್ನೂ ಜಾಸ್ತಿ ರಕ್ತಹೀನತೆ ಆಗುತ್ತೆ. ಹಾಗಾಗಿ ಅಂಥ ಹೆಣ್ಮಕ್ಳಿಗೆ ವಿಶೇಷವಾಗಿ ಇದು ಹೆಲ್ಪ್ ಆಗುತ್ತೆ, ಮುಂದೆ ತಾಯಂದ್ರಾದಾಗ ಅವ್ರಿಗೆ ಅನಿಮೆ ಆಗಿ ಮುಂದೆ ಕಾಯಿಲೆಗಳು ಬರಲ್ಲ. ಒಂದು ಎರಡನೇದು, ಬೇರೆ ಮಕ್ಕಳು ಸಹ, ಗಂಡು ಮಕ್ಕಳಾಗಿರ್ಬೋದು, ಬೇರೆ ಮಕ್ಕಳಾಗಿರ್ಬೋದು, ರಕ್ತಹೀನತೆ ಇದ್ದರೆ ಯಾವುದೇ ಕಾಯಿಲೆ ಬೇಗ ಅಟ್ಯಾಕ್ ಆಗುತ್ತೆ. ಒಂದು ಸಣ್ಣ ನೆಗಡಿ ಕೆಮ್ಮಾದರೂ ಸಹ ಅದು ವಾಸಿ ಆಗೋಕ್ಕೆ ವಾರಂಗಟ್ಟಲೆ ತೊಗೊಂಡು, ಅದೇ ರೀತಿ ರಕ್ತ ಜಾಸ್ತಿ ಇದ್ದರೆ ಮಗುಗೆ ಆ ಇಮ್ಯುನಿಟಿ ಅಥವಾ ಏನು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಜಾಸ್ತಿ ಇರುತ್ತೆ, ಬೇಗ ಕಾಯ ಗುಣಮುಖರಾಗ್ತದೆ. ಹಾಗಾಗಿ ಎಲ್ಲ ಮಕ್ಕಳಿಗೂ ಸಹ ನಾವು ರಕ್ತಹೀನತೆ ಬರದಂಗೆ ನೋಡ್ಕೊಳ್ಳೋದು ನಮ್ಮ ಒಂದು ಮಹತ್ತರವಾದ ಜವಾಬ್ದಾರಿ ಆಗಿರುತ್ತೆ. ಇದಕ್ಕೆ ನಮ್ಮೆಲ್ಲ ಶಿಕ್ಷಕರಂದರದವರು ಕೈ ಜೋಡಿಸಿರೋದು ನಿಜವಾಗಲೂ ಶ್ಲಾಘನೀಯ. ಈ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಶಿರಾ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರು ಸಹ ಹಾಗೂ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯವರು ಇದಕ್ಕೆ ಸಾಕಷ್ಟು ಶ್ರಮಪಟ್ಟು ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೂ ಇದು ಯಶಸ್ವಿಯಾಗಲಿ ಅಂತ ಕೋರ್ತಾ ತಮ್ಮೆಲ್ಲ ಸಾರ್ವಜನಿಕರಿಗೂ ಸಹ ನಾನು ವಿನಂತಿ ಏನಂದರೆ, ತಾವು ಸಹ ತಮ್ಮ ಮನೆಯಲ್ಲಿರುವಂಥ 19 ವರ್ಷದ ಎಲ್ಲ ಮಕ್ಕಳಿಗೂ ಸಹ ಕರ್ಕೊಂಬಂದು ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಾಗಲಿ ಅಥವಾ ನಮ್ಮ ANMSU ಆಶಾ ವರ್ಕರ್ಸು, ಅಂಗನವಾಡಿ ವರ್ಕರ್ಸು, ಯಾವುದೇ ನಮ್ಮ ಕಾರ್ಯಕರ್ತರಲ್ಲಿ ಈ ಮಾತ್ರೆ ಲಭ್ಯವಿರುತ್ತದೆ. ತಾವು ಅದನ್ನು ಉಚಿತವಾಗಿ ಪಡೆದುಕೊಂಡು ಅಂಥ ಮಕ್ಕಳಿಗೆ ನುಂಗಿಸಿದ್ದೇ ಆದಲ್ಲಿ ಮುಂದೆ ಆ ಮಕ್ಕಳಿಗೆ ರಕ್ತಹೀನತೆ ಬರೋದಿಲ್ಲ ಅಂತ ಹೇಳ್ತಾ ನನ್ನ ಈ ಸಂದೇಶವನ್ನು ನನ್ನ ಎಲ್ಲ ಶಿರಾ ತಾಲೂಕಿನ ಜನತೆಗೆ ನಾನು ತಲುಪಿಸಲು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಾನು ವಂದಿಸುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಇನ್ನೊಂದು, ಇದು ವರ್ಷಕ್ಕೊಂದು ಸರಿ ತಗೋಬೇಕು, ಯಾವಾಗ ತಗೋಬೇಕು? ಇದು ವರ್ಷಕ್ಕೆ 2 ಸರಿ ನಾವು ಈ ಮಾತ್ರೆಗಳನ್ನ ಕೊಡ್ತೀವಿ. ಪ್ರತಿ 6 ತಿಂಗಳಿಗೊಂದ್ಸರಿ ಈ ಮಾತ್ರೆಯನ್ನು ಕೊಟ್ಟಿದ್ದೆ ಆದಲ್ಲಿ ಆ ಮಕ್ಕಳಿಗೆ ಯಾವುದೇ ತರಹದ ಜಂತುಗಳದ ಒಂದು ಕಾಯಿಲೆ ಬರುತ್ತೆ. ಇನ್ನೊಂದು, ಒಂದು ಮಗು ಎಷ್ಟು ಮಾತ್ರೆ, ಒಂದು ಎರಡು ಒಂಬದ ಒಂದು ಮಾತ್ರೆ ಅಷ್ಟೇ? ಮಿಸ್ಟೇಕ್ ಈಗ ನುಂಗ್ಬಿಡುತ್ತೆ ಮಗು, ಇನ್ನೊಂದ್ಸರಿ ನುಂಗ್ರೆ ಏನಾಗಲ್ಲ? ಏನು ಆಗಲ್ಲ, ಏನು ಡೋಸ್ ಏನಾಗಲ್ಲ. ನುಂಗಿದ್ರು ಒಂದು ವಾರದಿಂದ ನುಂಗಿದ್ದಾರೆ, ಇನ್ನೊಂದ್ಸರಿ ನುಂಗ್ಬೋದಾ ಅಂದರೆ ಅದೇನು ಆಗೋದಿಲ್ಲ. ನೀವು ಕೊಟ್ಟಿದ್ದೀರಿ ಈಗ, ಹೌದು, ಈ ಸ್ಕೂಲ್ನ ಕೊಡ್ತಾರೆ ಇನ್ನೊಂದ್ಸರಿ, ಹೌದು, ಬೈ ಮಿಸ್ಟೇಕ್ ನುಂಗ್ಬಿಡ್ತು, ಏನೂ ಆಗೋದಿಲ್ಲ. ಅದೇನು ಚೀಪ್ ಬೇಕು, ಅದು ಬಿಟ್ಟು ನುಂಗ್ಬೇಕು, ಮತ್ತೆ ಒಂದಿಲ್ಲ, 2 ಸರಿ ಹಿಂದಿನ ತಗೊಂಬಿಟ್ರೆ ಏನಾಗಲ್ಲ, ಬಹುಶಃ ಏನೂ ಆಗಲ್ಲ. ಹಂಗೇನ ಅಲ್ಪ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆದರೂ ಸಹ ಯಾವಾಗಲೂ ನಾವು ಒಂಥರ ಆಕ್ಟಿವ್ ಆಗಿರ್ತೀವಿ, ಅದನ್ನು ನಾವು ನಿವಾರಣೆ ಮಾಡಲಿಕ್ಕೆಲ್ಲ ಏನೂ ಆಗಲ್ಲ. ಮ್ಯಾಕ್ಸಿಮಮ್ ಏನು ಈಗ ಕೊಟ್ಟಿದ್ದೀರಿ, ಈಗ ನೀವು ಕೊಟ್ಟರಿ, ಮತ್ತೆ ಸ್ಕೂಲ್ಗೆ ಹೋದಾಗ ಏನಾಗುತ್ತೆ ಅಂದರೆ ಟೀಚರ್ಸ್ ಯಾರು ಕೊಟ್ಬಿಟ್ರು? ಇಲ್ಲ, ನಾವು ಟೀಚರ್ಸಿಗೆ ನಾವು ಏನು ಹೇಳಿದ್ದೀವಿ ಅಂದರೆ ಆಗಲೇ ನುಂಗಿರೋ ಮಕ್ಕಳಿಗೆ ಮತ್ತೆ ಕೊಡಬೇಡಿ ಅಂತ ಹೇಳಿ ಕೊಟ್ಟಿದ್ದೀವಿ. ಹಾಂ, ಅದೇ ಇಸ್ಕೊಂಡು ನುಂಗ್ಬಿಟ್ರೆ ಮಕ್ಕಳು ಅಂತ ಕೇಳಿ. ಏನು ಆಗ, ಏನು ಆಗ, ಜಸ್ಟ್ ಸ್ವಾಲೋಬಲ್ ಟ್ಯಾಬ್ಲೆಟ್ಸು, ಹಾಗಾಗಿ ಏನು ಬೇರೆ ಯಾವುದೋ ಸೈಡ್ ಎಫೆಕ್ಟ್ ಆಗ. ಈ ಮಾತ್ರೆ ಕೇವಲ ಜಂತುಳದ ಮೇಲೆ ಮಾತ್ರ ಆಕ್ಟ್ ಮಾಡುತ್ತೆ ಹೊರತು ಬೇರೆ ಥರ ಯಾವುದೇ ಥರ ಸಿಸ್ಟಮ್ ಅಬ್ಸಾರ್ಪ್ಷನ್ ಇಲ್ಲ. ಒಂದು ಮಗು 2 ಸರಿ ತಿಂದ್ರೂ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಆಗುತ್ತೆ. ಅರೌಂಡ್ ಇದಾವತ್ತು ಏನು ಪ್ರಾಬ್ಲಮ್? ವರ್ಷಕ್ಕೆ 2 ಸರಿ, 6 ತಿಂಗಳಿಗೊಂದ್ಸರಿ ನಾವು ಫೆಬ್ರವರಿಲಿ ಒಂದ್ಸರಿ ಮತ್ತು ಸೆಪ್ಟೆಂಬರ್ಗೆ ಒಂದ್ಸರಿ ಈ ಅಭಿಯಾನವನ್ನು ನಾವು ಇಡೀ ದೇಶದಲ್ಲಿ ಮಾಡ್ತೀವಿ. ಕಂಪಲ್ಸರಿ ಇಲ್ಲ, ಹೌದು, ಎಲ್ಲ ಸ್ಕೂಲ್ಗಳೆಲ್ಲ ಮಾಡ್ತಾರೆ ಕಂಪಲ್ಸರಿ? ಪ್ರತಿಯೊಂದು ಸ್ಕೂಲಲ್ಲಿ ಮಾಡ್ತೀವಿ, ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಮಾಡ್ತೀವಿ. ಹಾಗೂ ನಾವು ಈ ಸರಿ ನಾವು ಜಾಸ್ತಿ ನಮ್ಮ ಒತ್ತು
ಪ್ರೈವೇಟ್ ಶಾಲೆಗಳಿಗೆ ನೀಡ್ತಾ ಇದೀವಿ. ಸರ್ಕಾರಿ ಶಾಲೆಯಲ್ಲಿ 100% 100 ಆಗುತ್ತೆ. ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ, ಒಂದ್ಸಲ ನಾವು ಇಂಜೆಕ್ಷನ್ ಹಾಕ್ಸಲ್ಲ ಅಂತ ಇವೆಲ್ಲ ಇರ್ತವೆ. ಅಂತವ್ರಿಗೆ ನಾವು ಜಾಸ್ತಿ ಆರೋಗ್ಯ ಅರಿವು ಮೂಡಿಸಬೇಕು ಅನ್ನೋ ಧ್ಯೇಯ. ಈ ಖಾಸಗಿ ಶಾಲೆ ಕೊಟ್ಟಿದ್ದೀರೀಗ? ಹೌದು, ಎಲ್ಲ ನಮ್ಮ ಶಿರಾ ತಾಲೂಕಲ್ಲಿ ಬಂದ ಪ್ರತಿಯೊಂದು ಪ್ರೈವೇಟ್ ಸ್ಕೂಲ್ಸು, ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಸು, ಎಲ್ಲ ಸ್ಕೂಲ್ಸ್ಗೂ ನಾವು ಕೊಟ್ಟಿದ್ದೀವಿ. ನಮ್ಮ ವರ್ಕರ್ಸು ಸಹ ಹೋಗ್ಬಿಟ್ಟು ಅಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ರೀತಿಯ ಜನಸಮುದಾಯಕ್ಕೆ ವಾಸವಿ ವಿದ್ಯಾಸಂಸ್ಥೆ ಆಡಳಿತಾಧಿಕಾರಿ ನಡೆಸಿದ ಸಹಿತ ಜಿ ಡಿ ಎಂ ಹೃತ್ಪೂರ್ವಕ ನಮ್ಮನೆಗಳು. ಇಂದು ರಾಷ್ಟ್ರೀಯ ಆಂದೋಲನ ಆರೋಗ್ಯ ಆಂದೋಲನ ಪರವಾಗಿ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಅಫ್ಜಲ್ ರಹಮಾನ್ ಅವರು ಅವರ ಸಿಬ್ಬಂದಿಯೊಂದಿಗೆ ಬಂದು ಉತ್ಕೃಷ್ಟವಾದಂಥ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಮೊದಲನೇದು ಡಿ ವರ್ಮಿಂಗ್ ಮಹತ್ವದಿಂದ, ಎರಡನೇದು ಈ ವರ್ಮಿಂಗಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮೂರನೇದು ಇದಕ್ಕೆ ನಿವಾರಣೆಯಾಗಿ ಕೊಡ್ತಕ್ಕಂಥ ಮಾತ್ರೆಗಳನ್ನು ಹೇಗೆ ಸೇವಿಸಬೇಕು, ನಾಲ್ಕದಾಗಿ ಸೇವಿಸಿದಿಂದ ಆಗತಕ್ಕಂಥ ಅನುಕೂಲಗಳೇನು ಅನ್ನತಕ್ಕಂಥದ್ದನ್ನು ಪರಿಪೂರ್ಣವಾಗಿ ನಮ್ಮ ಮಕ್ಕಳಿಗೆ ಅನದಟ್ಟಾಗುವಂತ ಹೇಳಿದ್ದಾರೆ. ನಿಜಕ್ಕೂ ಇವರ ಕಾರ್ಯ ಶ್ಲಾಘನೀಯ. ಎರಡನೇದಾಗಿ ಮಕ್ಕಳ ಹೈಸ್ಕೂಲ್ ಮತ್ತು ಮಿಡ್ಲ್ ಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ವೈಡಾಗಿ ಅಂದರೆ ಪ್ರಚಾರ ದ್ವಿಗುಣಗೊಂಡು ಅವರು ಅವ್ರ ಮನೆಗೆ ಹೋಗಿ ಅವ್ರ ಪೋಷಕರಿಗೆ ಅವರ ಹಳ್ಳಿಗಳಿಗೆ ಪ್ರಚಾರ ಮಾಡೋದ್ರಿಂದ ಇದು ಒಳ್ಳೆಯ ಫಲಕಾರಿ ಆಗುತ್ತಂತಕ್ಕಂಥ ಅನಿಸಿಕೆ ನನಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಂತ ನಾನು ತುಮಕೂರಿನಿಂದ ಹಾರೈಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ, ಚಂದ್ರಪ್ಪ, ಆರ್ಬಿಎಸ್ಕೆ ಡಾಕ್ಟರ್ ವಿಕಾಸ್, ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಗೀತಾ, ಡಾಕ್ಟರ್ ರೆಡ್ಡಮ್ಮ, ಹಿರಿಯ ಮಹಿಳಾ ಸಹಾಯಕಿ ರಮಾದೇವಿ, ವಾಸವಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಹನುಮಂತರಾಯಪ್ಪ, ಆರೋಗ್ಯ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ವರ್ಗ ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಳ್ಳಂಬಿಳ್ಳದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಸಲಾಯಿತು. ದಿನಾಂಕ 25/9/2019 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಳ್ಳಂಬೆಳ್ಳದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ವಿಠಲ್, ತುಮಕೂರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ರವಿ, ವಿಎಸ್ಎಸ್ಎಸ್ ಅಧ್ಯಕ್ಷರಾದ ಸಣ್ಣದ್ಯಾಮೇಗೌಡರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ತಾಲೂಕಿನಾದ್ಯಂತ ವೃದ್ಧಾಪ್ಯ, ಅಂಗವಿಕಲ ಮತ್ತು ವಿಧವಾ ವೇತನ ಬಿಡುಗಡೆಯಾಗದೆ ಸಂಕಷ್ಟದಲ್ಲಿರುವ ಬಡವರು ಈ ಕೂಡಲೇ ತಾಲೂಕು ಆಡಳಿತ ಬಗೆಹರಿಸಲಿ. ಶಿರಾ ತಾಲೂಕಿನಾದ್ಯಂತ ವೃದ್ಧಾಪ್ಯ, ವಿಧವಾ ವೇತನ ಹಾಗೂ ಅಂಗವಿಕಲ ವೇತನದ ಹಣ ಬಿಡುಗಡೆಯಾಗದೆ ಸಾವಿರಾರು ಫಲಾನುಭವಿಗಳು ಸಂಕಷ್ಟದಲ್ಲಿದ್ದಾರೆ. ಶಿರಾ ತಹಸೀಲ್ದಾರರು ಸಂಕಷ್ಟದಲ್ಲಿರುವವರ ಸಮಸ್ಯೆ ಬಗೆಹರಿಸಲಿ ಎಂಬುದಾಗಿ ಫಲಾನುಭವಿಗಳು ಒತ್ತಾಯಿಸಿದ್ದಾರೆ. ಶಿರಾ ತಹಸೀಲ್ದಾರರು ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಲಿ. ಈ ಬಗ್ಗೆ ಸಂಕಷ್ಟದಲ್ಲಿರುವ ಫಲಾನುಭವಿಗಳನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಏನೋ ನನ್ನ ಜೀವನ ಉಳಿಸಿತ್ತು. ಅದು ನಿಮ್ಮ ಹೆಸರು ಏನು ಇಲ್ಲ, ನನಗೆ ಜಮೀನು ಇಲ್ಲ, ಮನೆ ಇಲ್ಲ, ಏನಿಲ್ಲ ಸ್ವಾಮಿ. ಅದೊಂದು ದುಡ್ಡೊಂದು ಸೌಲಭ್ಯ ಕಾಯ್ತಾ ಇದ್ದೀವಿ. ನಿಮ್ಮ ಹೆಸರು ಏಮಣ್ಣ? ಬರಗೂರು ಶಿರಾ ತಾಲೂಕು. ಎಷ್ಟು ಜನ ಇದ್ದೀರಾ ನೀವು? ನಾನು ಒಬ್ಬನೇ ಸ್ವಾಮಿ. ಒಬ್ಬರೇ? ಹ್ಞೂ, ಒಬ್ಬನೇ ಸ್ವಾಮಿ. ಹಾಂ, ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಏನು ತಿಂಗಳಿಂದ ಬರ್ತಿಲ್ಲ ಸ್ವಾಮಿ. ಮತ್ತೆ ಊಟದ ವ್ಯವಸ್ಥೆ ಏನು ಮಾಡ್ತಿದ್ದೀರಾ? ಊಟದ ವ್ಯವಸ್ಥೆ ರಾಜಪ್ಪ ಏನೋ ಕೂತ್ ಕೊಡ್ತಾರೆ, ತಿಂತಾ ಇದ್ದೀವಿ. ಅವ್ರು ಎಷ್ಟು ಅಂತ ಕೊಡ್ತಾರೆ? ಹಾಂ, ಅವ್ರಿಗೆ ತಿಂಗಳಿಗೆ ಒಂದ್ಸರಿ ಏನಾದರೂ ಕೊಡ್ತಾ ಇದ್ರಾ? ಇಲ್ಲ, ಹ್ಞೂ, ತಿಂಗಳ ಮಸಾಲ ಕೊಡ್ತೀವಿ ಸ್ವಾಮಿ. ಈಟ ಓಟನು ಅದ್ರಾಗ ಏನೋ ಕೊಡ್ತಾವೆ ಪಾಪ. ಅಷ್ಟೈತೆ ಏನೋ ಕೈಲಾಗ್ದಾನು ಒಬ್ಬ ಅಂತೇಳಿ ಅವು ಅಷ್ಟು ಕೊಡ್ತಾ ಇದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.